ಹಾಯ್ ಫ್ರೆಂಡ್ಸ್, ನಿನ್ನೆ ಮೊನ್ನೆಯಿಂದ ಸಖತ್ ಸುದ್ದಿ ಆಗ್ತಾ ಇರುವಂತಹ ವಿಷಯ, ಹಾಗೇನೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಟಾಪಿಕ್, ಇಂಡಿಯನ್ ಕ್ರಿಕೆಟರ್ ಹಾರ್ದಿಕ್ ಪಾಂಡೆ ಮತ್ತು ಆತನ ಸೆರ್ಬಿಯನ್ ಹೆಂಡತಿ ನತಾಶಾ ಸ್ಟಾಕೋವಿಕ್ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಅನ್ನೋದು. ಅರೆ ರೇ, ಮೊನ್ನೆ ಮೊನ್ನೆ ತಾನೇ ಮಗು ಆಗಿತ್ತು, ಆಮೇಲೆ ಮದುವೆ ಆಗಿತ್ತು, ಆಗ್ಲೇ ಡಿವೋರ್ಸಾ ಅಂತ ಕೆಲವರು ಕೇಳ್ತಾ ಇದ್ರೆ, ಈ ಕ್ರಿಕೆಟರ್ಗಳು ಸಿನಿಮಾದವರ ಅಣೆಬರಹನೇ ಇಷ್ಟು, ಇವನ್ಗೆ ಯಾರು ತಗಲಾಕೊಂಡಿರ್ತಾರೆ, ಅವಳಿಗೆ ಯಾರು ಅಂಟ್ಕೊಂಡಿರ್ತಾರೆ, ಅದಕ್ಕೆ ಇದೆಲ್ಲ ಅನ್ನುವಂತಹ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡ್ತಾ ಇದ್ದಾವೆ. ಹಾಗಾದ್ರೆ ಹಾರ್ದಿಕ್ ಮತ್ತು ನತಾಶಾ ಡಿವೋರ್ಸ್ ತಗೊಂಡ್ರ, ಅಂಡ್ ಇದೆಲ್ಲ ಎಲ್ಲಿಂದ ಶುರುವಾಯ್ತು, ಸೊ ವಾಟ್ ನೆಕ್ಸ್ಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದೆಲ್ಲ ಅವರ ಮನೆಯ ವಿಷಯ, ಅವರ ಪರ್ಸನಲ್ ಉಸಾಬರಿ ನಿಮ್ಗೆ ಯಾಕ್ರಿ ಅನ್ನೋರು ಈಗಲೇ ವಿಡಿಯೋವನ್ನ ಸ್ಕಿಪ್ ಮಾಡಿಬಿಡಿ. ಫ್ರೆಂಡ್ಸ್, ಈ ಹಾರ್ದಿಕ್ ಪಾಂಡೆ ನತಾಶಾ ಕೇಸ್ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತ ವಿಷಯ, ಒಂದ್ ವೇಳೆ ಡಿವೋರ್ಸ್ ತಗೊಳ್ಳೋದೇ ಆದ್ರೆ ಹಾರ್ದಿಕ್ ಪಾಂಡೆನ ಒಟ್ಟು ಆಸ್ತಿಯಲ್ಲಿ 70% ಅನ್ನ ಹೆಂಡತಿ ನತಾಶಾ ಸ್ಟಾಂಕೋವಿಕ್ಗೆ ಕೊಡ್ಬೇಕಾಗುತ್ತೆ. ಒಂದ್ ವೇಳೆ ಅದೇ ಆಗೋದಾದ್ರೆ ಹಾರ್ದಿಕ್ ಪಾಂಡ್ಯ ಬರ್ಬಾದ್ ಆಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ IPL ನಲ್ಲಿ ನಾನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್, ಇನ್ಮೇಲೆ ಏನಿದ್ರು ನಂದೇ ಹವ ಅಂತ ಬಂದಂತ ಹಾರ್ದಿಕ್ ಪಾಂಡ್ಯ IPL ಲೀಗ್ ನಲ್ಲಿ ಲಾಸ್ಟ್ ಟೀಮ್ ಆಗಿ ಮುಂಬೈಯನ್ನ ಮೇಂಟೈನ್ ಮಾಡಿ ಎಲ್ಲರಿಂದ ಬಯಸಿಕೊಂಡು ಮನೆಗೆ ಹೊರಟೋಗಿದ್ದಾನೆ. ಸೊ ಈಗ ಆತನ ಫ್ಯಾಮಿಲಿಯ ಪರ್ಸನಲ್ ಪಂಚ್. ಇನ್ನು ಹಾರ್ದಿಕ್ ಪಾಂಡೆ ಮತ್ತು ನತಾಶ ಅವರ ಲವ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಹಾರ್ದಿಕ್ ಪಾಂಡೆ ಅವರ ಗೆಳತಿಯಿಂದ ನತಾಶ ಅವರು 2018 ಪಾಂಡೆಗೆ ಪರಿಚಯವಾಗ್ತಾರೆ. ಅಂಡ್ ಸಾಕಷ್ಟು ಸಮಯದಿಂದ ಡೇಟಿಂಗ್ ನಡೆಸಿದ್ದಂತಹ ಈ ಜೋಡಿ 2020 January 1 ಎಲ್ಲರೂ ಆಶ್ಚರ್ಯ ಪಡುವಂತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ. ಮತ್ತು ಅದಾದ ಕೆಲವೇ ದಿನಗಳಲ್ಲಿ ನಾನು ತಂದೆ ಆಗ್ತಾ ಇದ್ದೀನಿ ಅಂತ ಹಾರ್ದಿಕ್ ಪಾಂಡ್ಯ ಘೋಷಿಸಿಕೊಂಡಿರ್ತಾರೆ. ಅಂಡ್ ಮದುವೆಯಾಗಿ 6 ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ದಂಪತಿಗೆ ಅಗಸ್ತ್ಯ ಎನ್ನುವಂತಹ ಗಂಡು ಮಗುವೊಂದು ಹುಟ್ಟುತ್ತೆ. ಫ್ರೆಂಡ್ಸ್, ಹಾಗೇನೆ ಈ ನತಾಶಾ ಸ್ಟಾಂಕೋವಿಚ್ ಯಾರು ಮತ್ತು ಆಕೆ ಎಲ್ಲಿಯವರು ಅಂತ ನೋಡೋದಾದ್ರೆ, ನತಾಶಾ ಸ್ಟಾಂಕೋವಿಕ್ ಒಬ್ಬ ಸರ್ಬಿಯನ್ ಮಾಡೆಲ್. ಆಕೆ 1992 March 4 ಸರ್ಬಿಯಾದಲ್ಲಿ ಜನಿಸ್ತಾರೆ. ಇನ್ನು ಆಕೆಗೆ ಚಿಕ್ಕ ವಯಸ್ಸಿನಲ್ಲಿ ಡ್ಯಾನ್ಸಿಂಗ್ ಅಂದ್ರೆ ತುಂಬಾ ಇಷ್ಟವಿದ್ದರಿಂದ ಆಕೆ ಬ್ಯಾಲೆ ಡ್ಯಾನ್ಸರ್ ಆಗಿ ಗುರುತಿಸಿಕೊಳ್ತಾರೆ. ನಂತರ ಸರ್ಬಿಯನ್ ಮಾಡೆಲ್ ಆಗಿ ಫೇಮಸ್ ಆಗ್ತಾ ಹೋಗ್ತಾರೆ. ಇನ್ನು ಅವರು 2013 ಪ್ರಕಾಶ್ ಜಾನ್ ನಿರ್ದೇಶನದ ಸತ್ಯಾಗ್ರಹ ಅನ್ನುವ ಸಿನಿಮಾದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡ್ತಾರೆ. ನಂತರ ಅಕ್ಷಯ್ ಕುಮಾರ್ ಅವರ ಹಾಲಿಡೇ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಂತರ ಆಕ್ಷನ್ ಜಾಕ್ಸನ್, ಪುಕ್ರೋ ರಿಟರ್ನ್ಸ್, 7 Hours to Go ಅನ್ನುವಂತಹ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸೌತ್ನ ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿರುವಂತಹ ಅವರು 2016 ಯೋಗರಾಜ್ ಭಟ್ ನಿರ್ದೇಶನದ ದನಕಾಯಿಯನ್ನು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾಗಳ ಜೊತೆಯಲ್ಲೇ ಟೆಲಿವಿಷನ್ ಇಂಡಸ್ಟ್ರಿಗೂ ಕೂಡ ಕಾಲಿಟ್ಟಂತಹ ನತಾಶಾ ಭಾರತದಾದ್ಯಂತ ಜನಪ್ರಿಯತೆ ಗಳಿಸುವಲ್ಲಿ ಯಶಸ್ವಿಯಾದರು. ಮುಖ್ಯವಾಗಿ ಸಲ್ಮಾನ್ ಖಾನ್ ನಡೆಸಿಕೊಡುವಂತಹ ಬಿಗ್ ಬಾಸ್ Season 8 ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಕ್ರಿಯವಾಗಿರುವಂತಹ ನತಾಶಾ ಸ್ಟಾಂಕೋವಿಚ್ಗೆ ತನ್ನ ತವರು ದೇಶಕ್ಕಿಂತ ಭಾರತದಲ್ಲಿ ಸಾಕಷ್ಟು ಫಾಲೋಯರ್ಸ್ ಇದ್ದಾರೆ. ಅಂಡ್ ಹಾರ್ದಿಕ್ ಪಾಂಡೆ ಮತ್ತು ನತಾಶಾ ನಡುವಿನ ಡಿವೋರ್ಸ್ಗೆ ಕಾರಣವಾಗಿರುವುದು ಕೂಡ ಸೋಷಿಯಲ್ ಮೀಡಿಯಾನೇ. ನತಾಶಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ನತಾಶಾ ಸ್ಟಾಂಕೋವಿಕ್ ಪಾಂಡ್ಯ ಅನ್ನುವಂತ ಹೆಸರಿನಲ್ಲಿ ಪಾಂಡ್ಯ ಅನ್ನುವಂತ ಹೆಸರನ್ನ ಕೈಬಿಟ್ಟಿರೋದ್ರಿಂದಲೇ ಈ ಡಿವೋರ್ಸ್ ಆಗ್ತಾ ಇದೆ ಅನ್ನುವಂತ ವಿಷಯಕ್ಕೆ ಮೈಲೆ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ಇತರ ಕ್ರಿಕೆಟರ್ಗಳ ಪತ್ನಿಯರಂತೆ ಈ ಬಾರಿ IPL ಟೂರ್ನಿಯಲ್ಲಿ ಮುಂಬೈ ತಂಡದ ಯಾವುದೇ ಪಂದ್ಯದಲ್ಲೂ ಕೂಡ ನತಾಶಾ ಮೈದಾನದ ಗ್ಯಾಲರಿಯಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನೋದು ಮತ್ತೊಂದು ಕಾರಣ. ಹಾಗೇನೆ ಪಾಂಡ್ಯ ಮತ್ತು ನತಾಶಾ ಕಳೆದ ಹಲವು ತಿಂಗಳುಗಳಿಂದ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪರಸ್ಪರರ ಪರವಾಗಿ ಯಾವುದೇ ಪೋಸ್ಟ್ಗಳನ್ನು ಕೂಡ ಹಾಕದಿರುವುದು ಈ ಎಲ್ಲ ಅನುಮಾನಗಳನ್ನ ಪುಷ್ಟೀಕರಿಸ್ತಾ ಇದೆ. ಇನ್ನು ನತಾಶಾ ಅವರ ಜನ್ಮದಿನವಾದಂತಹ 4 ಹಾರ್ದಿಕ್ ಪಾಂಡ್ಯ ತನ್ನ ಪತ್ನಿಗೆ ಯಾವುದೇ ಶುಭಾಶಯವನ್ನು ಕೂಡ ಕೋರಿಲ್ಲ. ಸೊ ಈಗ ಈ ಎಲ್ಲಾ ಚರ್ಚೆಗಳು ನಡೀತಾ ಇರೋದು ಕೂಡ ಈ ಕಾರಣಗಳಿಂದಲೇ. ಇನ್ನು ಇದೇ ಸಂದರ್ಭದಲ್ಲಿ ನತಾಶಾ ಸ್ಟಾಂಕೋವಿಚ್ ವಿಷಯದಲ್ಲಿ ಗೋಲ್ಡ್ ಡಿಗ್ಗರ್ ಅನ್ನುವಂತ ಕಾನ್ಸೆಪ್ಟ್ ಹೊರಕ್ಕೆ ಬರ್ತಾ ಇದೆ. ಗೋಲ್ಡ್ ಡಿಗ್ಗರ್ ಅಂದ್ರೆ ಒಬ್ಬ ರಿಚ್ ಆದಂತ ಫೇಮಸ್ ಆದಂತ ವ್ಯಕ್ತಿಯನ್ನ ಮದುವೆ ಆಗೋದು. ಹೇಳ್ಬೇಕಂದ್ರೆ ಅದೇನು ಪ್ರೀತಿಯಿಂದಲ್ಲ, ಜಸ್ಟ್ ಮನಿಗೋಸ್ಕರ, ಅಂದ್ರೆ ದುಡ್ಡಿಗಾಗಿ ಶ್ರೀಮಂತರನ್ನ ಮದುವೆಯಾಗಿ ಅವರ ಜೊತೆಯಲ್ಲಿ ಇರೋದು. ಆ ನಂತರ ಡಿವೋರ್ಸ್ ಕಾಂಪನ್ಸೇಷನ್ ತೆಗೆದುಕೊಂಡು ಹೊರಟು ಹೋಗೋದು. ಸೊ ಹಾಗಾಗಿನೇ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪಾಯಿಂಟ್ ಕೂಡ ಚರ್ಚೆ ಆಗ್ತಾ ಇದೆ. ಮ್ಯಾರಿ ಎ ರಿಚ್ ಗೈ, ಹ್ಯಾವ್ ಕಿಡ್ಸ್ ವಿತ್ ಹಿಮ್, ದೆನ್ ಡಿವೋರ್ಸ್ ಅಂಡ್ ಟೇಕ್ ಆಲ್ ಹಿಸ್ ಮನಿ ಅಂತ. ಫ್ರೆಂಡ್ಸ್, ಅಫಿಷಿಯಲ್ ಆಗಿ ಇಬ್ಬರು ಕೂಡ ತಮಗೆ ಡಿವೋರ್ಸ್ ಆಗಿದೆ ಅಂತ ಅಥವಾ ಆಗ್ತಾ ಇದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಕ್ಕ ಸುದ್ದಿ ಆಗ್ತಾ ಇರುವಂತ ಈ ವಿಷಯವನ್ನ ಇಬ್ಬರು ಖಂಡಿಸಿಲ್ಲ ಕೂಡ. ಇನ್ನು ಈ ಡಿವೋರ್ಸ್ ಕೇಸಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತ ಪಾಯಿಂಟ್, ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸೆಪರೇಟ್ ಆದ್ರೆ ಆಕೆಗೆ ಜೀವನಾಂಶವಾಗಿ ಹಾರ್ದಿಕ್ ಪಾಂಡ್ಯ ಮಾಡಿಟ್ಟಿರುವಂತಹ ಆಸ್ತಿಯಲ್ಲಿ 70% ಕೊಡಬೇಕಾಗುತ್ತೆ ಅಂತ. ಇನ್ನು ಆಕೆ ಸೆರ್ಬಿಯನ್ ಪ್ರಜೆ ಆಗಿರೋದ್ರಿಂದ ಆಕೆಗೆ ಜೀವನಾಂಶವನ್ನು ಕೂಡ ಸೆರ್ಬಿಯನ್ ದಿನಾರ್ಗಳಲ್ಲಿ ಕೊಡಬೇಕಾಗುತ್ತೆ. ಸೊ ಇದರಿಂದಾಗಿ ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ ನಿಂದ, IPL ನಿಂದ, ಬ್ರ್ಯಾಂಡ್ ಎಂಡೋರ್ಸ್ ಗಳಿಂದ ಗಳಿಸಿರುವಂತಹ ಒಟ್ಟು ಸಂಪತ್ತು 127 70% ಆಕೆಗೆ ಕೊಡಬೇಕಂದ್ರೆ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ ಬೀದಿಗೆ ಬಂದಂತೆ ಅಂತಿದ್ದಾರೆ ಕೆಲವರು.
ಆದ್ರೆ ಹಾರ್ದಿಕ್ ಪಾಂಡ್ಯ ಮಾತಾಡಿರುವಂತಹ ಹಳೆ ವಿಡಿಯೋ ಇದೆಲ್ಲಕ್ಕೂ ಕೂಡ ಒಂದು ಟ್ವಿಸ್ಟ್ ಕೊಟ್ಟಿದೆ. ಅದೇನಂದ್ರೆ ತನ್ನ ಮನೆ ಕಾರು ಸೇರಿದಂತೆ ಹೆಚ್ಚಿನ ಆಸ್ತಿಗಳೆಲ್ಲವೂ ಕೂಡ ತನ್ನ ತಾಯಿ ಹೆಸರಲ್ಲಿದೆ ಅಂತ ಹೇಳಿದ್ದಾರೆ. ಅಂಡ್ ಆ ಸಣ್ಣ ಕ್ಲಿಪ್ ನಲ್ಲಿ ಮಾತಾಡಿರುವಂತಹ ಹಾರ್ದಿಕ್ ಪಾಂಡ್ಯ, ನನ್ನ ಅಪ್ಪನ ಅಕೌಂಟ್ ನಲ್ಲಿ ಅಮ್ಮನ ಹೆಸರಿದೆ, ಅಣ್ಣ ಹಾಗೂ ನನ್ನ ಅಕೌಂಟ್ ನಲ್ಲೂ ಕೂಡ ನಮ್ಮ ಅಮ್ಮನ ಹೆಸರೇ ಇದೆ, ಹಾಗಾಗಿ ಎಲ್ಲವೂ ಕೂಡ ಆಕೆ ಹೆಸರಲ್ಲಿಯೇ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ನನಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಯಾರಿಗೂ ಕೂಡ ನನ್ನ ಆಸ್ತಿಯಲ್ಲಿ ಶೇಕಡ 50% ಜೀವನಾಂಶವನ್ನು ಕೊಡುವಂತಹ ಪ್ರಮೇಯನೇ ಬರೋದಿಲ್ಲ ಅಂತ ಹೇಳಿದ್ರು. ಇನ್ನು ಈ ವಿಡಿಯೋ ನತಾಶಾ ಸ್ಟ್ಯಾಂಕೋವಿಚ್ ಅನ್ನ ಮದುವೆ ಆಗುವಂತಹ 3 ವರ್ಷಕ್ಕಿಂತಲೂ ಮುಂಚಿನದು. ಆಗಲೇ ಹಾರ್ದಿಕ್ ಪಾಂಡೆ ಎಲ್ಲವನ್ನು ಕೂಡ ಯೋಚಿಸಿ ತಾನು ಗಳಿಸಿದಂತಹ ದುಡ್ಡು ಆಸ್ತಿಪಾಸ್ತಿ ಎಲ್ಲವನ್ನು ಕೂಡ ತನ್ನ ತಾಯಿಯ ಹೆಸರಿನಲ್ಲಿ ಮಾಡಿಟ್ಟಿದ್ದಾರೆ. ಸೊ ಅದಕ್ಕಾಗಿ ಹೇಳೋದು ಗುಜರಾತಿ ಬ್ರೈನ್ ಫಾರ್ ಎ ರೀಸನ್ ಅಂತ. ಯಾಕಂದ್ರೆ ಗುಜರಾತಿಗಳು ಪಕ್ಕಾ ಲೆಕ್ಕಾಚಾರದ ಜೀವನವನ್ನ ನಡೆಸೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿನೇ ಹಾರ್ದಿಕ್ ಪಾಂಡ್ಯರನ್ನ ಗುಜರಾತಿ ಬ್ರೈನ್ ಫಾರ್ ಎ ರೀಸನ್ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕೂಡ ಕಮೆಂಟ್ ಗಳನ್ನ ಹೊಡಿತಾ ಇದ್ದಾರೆ. ನತಾಶಾ ಸ್ಟ್ಯಾಂಕೋವಿಕ್ಗೆ 70% ಅಲ್ಲ 70 ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಇನ್ನು ಈ ಕಡೆ ನತಾಶಾ ಸ್ಟ್ಯಾಂಕೋವಿಕ್ ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿರುವಂತಹ ತಮ್ಮ ಹೆಸರಿನಿಂದ ಪಾಂಡ್ಯ ಸರ್ನೇಮ್ ಅನ್ನ ತೆಗೆದು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಪಾಂಡ್ಯ ಜೊತೆಗಿರುವಂತಹ ಕೆಲವೊಂದು ಫೋಟೋಗಳನ್ನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಡಿಲೀಟ್ ಮಾಡಿದ್ದಾರೆ. ಹಾಗೆಯೇ ನತಾಶಾ ಅವರು ಮತ್ತೊಬ್ಬರ ಜೊತೆ ಕಾಣಿಸಿಕೊಂಡಿರುವಂತಹ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಾ ಇತ್ತು. ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನಡುವೆ ಈಗಾಗಲೇ ಡಿವೋರ್ಸ್ ಆಗಿ ಹೋಗಿತ್ತು, ಇಬ್ಬರು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ನತಾಶಾ ಸ್ಟ್ಯಾಂಕೋವಿಚ್ ಜೊತೆ ಕಾಣಿಸಿಕೊಂಡಿರುವಂತಹ ಆ ವ್ಯಕ್ತಿ ಹೆಸರು ಅಲೆಕ್ಸಾಂಡರ್ ಅಲೆಕ್ಸ್ ಅಂತ. ಆತ ಬಾಲಿವುಡ್ ನ ನಟಿಯಾದಂತಹ ದಿಶಾ ಪಟಾನಿಯ ಬಾಯ್ ಫ್ರೆಂಡ್ ಅಂತ. ಸೊ ಇವರಿಬ್ಬರು ಕೂಡ ರೆಸ್ಟೋರೆಂಟ್ ಒಂದರಲ್ಲಿ ಭೇಟಿಯಾದಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಬಹುಶಃ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರದ್ದು ಈಗ ಮುಗಿದು ಹೋದ ಕತೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇದೇ ತರ ಇನ್ನೊಂದು ಕತೆ ಇದೆ, ಅದು ಮೊರಕ್ಕನ್ ಫುಟ್ಬಾಲ್ ಪ್ಲೇಯರ್ ಆದಂತಹ ಅಶ್ರಫ್ ಹಕಿಮಿಯದ್ದು. ತುಂಬಾ ವರ್ಷಗಳ ರಿಲೇಶನ್ಶಿಪ್ ನ ನಂತರ ಆತನ ಹೆಂಡತಿ ಕೂಡ ಹಕಿಮಿಗೆ ಡಿವೋರ್ಸ್ ಕೊಡ್ತಾಳೆ ಮತ್ತು ಜೀವನಾಂಶವಾಗಿ ಆತನಿಂದ ತುಂಬಾ ದುಡ್ಡನ್ನೇ ಕೇಳ್ತಾಳೆ. ಆದ್ರೆ ಹಕಿಮಿ ಆಸ್ತಿ ಅವನ ಹೆಸರಲ್ಲಿ ಇರೋದಿಲ್ಲ, ಅದು ಅವನ ತಾಯಿ ಹೆಸರಲ್ಲಿರುತ್ತೆ. ಅಂಡ್ ಇದೇ ತರ ಹಾರ್ದಿಕ್ ಪಾಂಡೆ ಕೂಡ ತನ್ನ ತಾಯಿಯ ಹೆಸರಲ್ಲಿ ಆಸ್ತಿಯನ್ನ ಮಾಡಿಟ್ಟಿದ್ದಾನೆ. ಬಹುಶಃ ಹೆತ್ತ ತಾಯಿಯಷ್ಟು ನಂಬಿಕಸ್ಥಳು ಈ ಪ್ರಪಂಚದಲ್ಲಿ ಬೇರೆ ಯಾರು ಇರೋದಿಲ್ವೇನೋ.